ಲೆಟ್ಸ್ ಗೋ ಟು ದಿ ರಿಸಲ್ಟ್ಸ್ ನಾವು ಬನ್ನಿ ರಿಸಲ್ಟ್ಸ್ಗೆ ಹೋಗೋಣ. ಏನು ಕತೆ ಏನು ಗಮನಿಸ್ಬಿಡೋಣ. ಓಕೆ, 11,274 ಕರೆಗಳು ನಮಗೆ ಟೋಟಲ್ ಬಂದಿರೋದು ತುರುವೇಕೆರೆ ಮತದಾರರಿಂದ. ಪುರುಷರು 10,522, ಹೆಣ್ಮಕ್ಕಳು 752 ಜನ ವೋಟ್ ಹಾಕಿದ್ದಾರೆ. ಬೇರೆ ಬೇರೆ ಅಭ್ಯರ್ಥಿಗಳ ಪರ ಮತಗಳ ಸಂಖ್ಯೆ 8 ದಾಖಲಾಗಿದೆ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ 3,688 ಮತಗಳನ್ನು ಪಡೆದುಕೊಂಡಿದೆ. ಅದರಲ್ಲಿ 3,438 ಪುರುಷರ ಮತಗಳು, 250 ಮಹಿಳೆಯರ ಮತಗಳು ಬಂದಿದೆ. ಜೆ ಡಿ ಎಸ್ 5,502, ಇಂಟ್ರೆಸ್ಟಿಂಗ್ ತಿರುವೇಕರೆಯಲ್ಲಿ. ಅದರಲ್ಲಿ ಪುರುಷ ಮತಗಳು 5,102, ಮಹಿಳೆಯರ ಮತ 400 ಬಂದಿದೆ. ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆಯಾಗಿರುವ ಮತಗಳು 2,076. ಕಾಂಗ್ರೆಸ್ಗೆ ಪುರುಷರ ಓಟುಗಳು 1,974, ಮಹಿಳೆಯರ ಒಟ್ಟು ಓಟುಗಳು ಒಂದಿಷ್ಟು ಬಂದಿದೆ. ಇಟ್ಸ್ ಎ ಮ್ಯಾಸಿವ್ ರೆಸ್ಪಾನ್ಸ್ ಫ್ರಮ್ ತುರುವೇಕರೆ ಫಾರ್ ಶೋರ್. ಕಾಂಗ್ರೆಸ್ಸು 18%ನಷ್ಟು ಸ್ಟ್ರೈಕ್ ರೇಟ್ ಅನ್ನು ಹೊಂದಿದೆ ತುರುವೇಕರೆಯಲ್ಲಿ. ಭಾರತೀಯ ಜನತಾ ಪಕ್ಷ ಶೇಕಡ 33%ರಷ್ಟು ಮತಗಳನ್ನು ಪಡೆದುಕೊಂಡಿದ್ರೆ ಜೆ ಡಿ ಎಸ್ ಈಸ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಬಿಗ್ ವೇ 49%. ಬೇರೆ ಬೇರೆಯವರು ಜಾಸ್ತಿ ಮತಗಳನ್ನೇ ಪಡೆದುಕೊಂಡಿಲ್ಲ, ಹಾಗಾಗಿ ಇಟ್ಸ್ ಎ ಕಂಪ್ಲೀಟ್ ಜೀರೋ. ಬಿ ಜೆ ಪಿ ವಿರುದ್ಧ ಜೆ ಡಿ ಎಸ್ ಮ್ಯಾಸಿವ್ 1,814 ಮತಗಳ ಅಂತರದಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶ ನಿಮ್ಮ ಮುಂದೆ ನಾವಿಟ್ಟಿದ್ದೇವೆ. ತುರುವೇಕರೆ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಬಿ ಜೆ ಪಿ ವಿರುದ್ಧ ಮ್ಯಾಸಿವ್ ಲೀಡ್. ಹಾಲಿ ಶಾಸಕ ಬಿ ಜೆ ಪಿಯ ಜಯರಾಮು ಸ್ವಲ್ಪ ಶಾಕಿಗೊಳಗಾಗಬಹುದು ಅಂತ ಅನ್ನಿಸ್ತಾ ಇದೆ. ಜೆ ಡಿ ಎಸ್ ಅಭ್ಯರ್ಥಿಯ ಪರಾವ ತುರುವೇಕೆರೆಯ ಮತದಾರರು ಒಲವು ತೋರಿಸಿದ್ದಾರೆ. ಮಸಾಲೆ ಜಯರಾಮ್ ವಿರುದ್ಧ ಜೆ ಡಿ ಎಸ್ನ ಎಂ ಟಿ ಕೃಷ್ಣಪ್ಪ ಗೆಲುವು ಪಡೆದುಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ನೋಡೋಣ, ಇದು ನಮಗೆ ಸದ್ಯದ ಟ್ರೆಂಡ್, ನಮಗೀಗ ಸಿಕ್ಕಿರುವ ಟ್ರೆಂಡ್ ಅಷ್ಟೇ ಇದು. ಏನಾಗಬಹುದು ಕಾದು ನೋಡೋಣ. ಎಂ ಟಿ ಕೃಷ್ಣಪ್ಪನವರಿಗೆ ಜೆ ಡಿ ಎಸ್ನ ಪಂಚರತ್ನ ಯಾತ್ರೆ ಯಶಸ್ಸಿನ ಲಾಭ ಭಾಳ ದೊಡ್ಡ ಮಟ್ಟದಲ್ಲಿದೆ. ಬಿ ಜೆ ಪಿ ಶಾಸಕ ಮಸಾಲೆ ಜಯರಾಮ್ಗೆ ಆಡಳಿತ ವಿರೋಧಿ ಅಲೆಯ ಆಘಾತ ಇದೆ. ಕಾಂಗ್ರೆಸ್ನಿಂದ ಕಣಕ್ಕಿಳಿಯೋದಕ್ಕೆ ಇಬ್ಬರು ಆಕಾಂಕ್ಷಿಗಳ ನಡುವೆ ಭಾರಿ ಪೈಪೋಟಿ ಇದೆ. ಬೆಮ್ಮೆಲ್ ಕಾಂತರಾಜ್ ಅವರು, ಬಿ ಎಸ್ ವಸಂತ್ ಕುಮಾರ್ ಅವರು ಫೈಟ್ ನಡೆಸ್ತಾ ಇದ್ದಾರೆ. ಇದು ತುರುವೇಕೆರೆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಈ ಕ್ಷಣದ ಟ್ರೆಂಡ್. ಪವರ್ ಟಿ ವಿಯಲ್ಲಿ ಅಫ್ಕೋರ್ಸ್ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಬದಲಾವಣೆಗಳು, ಚುನಾವಣೆ ಹತ್ತಿರ ಇದೆ ಅನ್ನುವಾಗ ಆಗ್ಬೋದು, ಚುನಾವಣೆಯ ದಿನ ಆಗ್ಬೋದು. ಬಟ್ ವೆರಿ ಇಂಟ್ರೆಸ್ಟಿಂಗ್, 33% ಬಿ ಜೆ ಪಿ, 18% ಕಾಂಗ್ರೆಸ್, 49% ಜೆ ಡಿ ಎಸ್.